ಜಿಲ್ಲಾ ವೈದ್ಯಕೀಯ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜರುಗಿದ ಜಿಲ್ಲಾ ಲೋಕ ಶಿಕ್ಷಣ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಲೋಕ ಶಿಕ್ಷಣ ಸಮಿತಿ ಕಲಬುರಗಿಯಿಂದ ಆಯೋಜನೆ ದಿ ಆರ್ಟ್ ಇಂಟಿಗ್ರೇಷನ್ ಫೈನ್ ಆರ್ಟ್ ಕಾಲೇಜಿನಲ್ಲಿ ಸವಿತಾ ಕೋರಿಯವರ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಜಿಯುಕೆ ವಿಜುವಲ್ ಆರ್ಟ್ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗೋಡಿ ಅವರಿಂದ ಉದ್ಘಾಟನೆ ಶಿಕ್ಷಕರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಟಿಸಿ ಕಚೇರಿ ಮುಂದೆ ಧರಣಿ ಸೋಮವಾರ ನೂಲ ಹುಣ್ಣಿಮೆ ದಿನ ಆಚರಿಸಲಾಗುವ ರಕ್ಷಾಬಂಧನ ಕಲಬುರಗಿಯ ಮಾರುಕಟ್ಟೆಯಲ್ಲಿ ವಿವಿಧ ವಿನ್ಯಾಸದ ರಾಖಿಗಳದೇ ದರ್ಬಾರ ಆಗಸ್ಟ್ 9ರಂದು ದೇಶಾದ್ಯಂತ ವಿಜ್ಞಾನಕ್ಕಾಗಿ ಭಾರತ ನಡಿಗೆ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ಸಹಯೋಗದಲ್ಲಿ ಹಾಸ್ಯ ಕಲಾವಿದರಿಂದ ಮಿಮಿಕ್ರಿ ಇಂದು ಬಾಲಿವುಡ್ ಬ್ಲ್ಯಾಕ್ ಬ್ಯೂಟಿ ಕಾಜಲ್ ಹುಟ್ಟುಹಬ್ಬ ಹಿಂದಿ ಚಿತ್ರರಂಗದ ಪ್ರತಿಭಾವಂತ ನಟಿಗೆ ಸುದ್ದಿ ಸಮಯ ರವೀಶ್ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮಲ್ಖೇಡ್ಕರ್ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜಿಲ್ಲಾ ಲೋಕ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಸಾಕ್ಷರ ಭಾರತ ಸಾಕ್ಷರ ಕರ್ನಾಟಕ ಎಂಬ ತಲೆಬರಹದೊಂದಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಲೋಕ ಶಿಕ್ಷಣ ಸಮಿತಿ ಕಲಬುರಗಿಯ ವತಿಯಿಂದ 2017-18ನೇ ಸಾಲಿಗಾಗಿ ಜಿಲ್ಲಾ ಲೋಕ ಶಿಕ್ಷಣ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯು ದಿನಾಂಕ 5/8/2017 ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಜರುಗಿತು ಈ ಸಭೆಯಲ್ಲಿ ಯಾದಗಿರಿ ಬೀದರ್ ರಾಯಚೂರು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಮತ್ತು ಕಾರ್ಯಕ್ರಮದ ಸಹಾಯಕರು ಭಾಗವಹಿಸಿದ್ದರು आधार कार्ड नंबर को स्वल्प एग्रीमेंट आधार कार्ड ऐन ऐन रिजिवे अमौंटे आमंत्र ट्राइम बोर्ड प्रोग्राम फार्मेटू हे मत नम कार्यक्रम फिफ्टी ना फस्ट कार्यक्रम लाँच जिले नमेंगे ಆಯ್ತು ಒಂದು ವಾರ ಆಗಿ ಆದ್ರೆ ಪಟ್ಟಿ ಇದುವರೆಗೆ ಅನುಮತಿ ಆಗಿಲ್ವಲ್ಲ ಪಟ್ಟಿ ಹಾಕಬೇಕಲ್ಲ ಅನುಮತಿ ಡಾಟಾ ಎಂಟ್ರಿ ಮಾಡಿ ಡಾಟಾ ಎಂಟ್ರಿ ಇದ್ರ ಪ್ರಶ್ನೆ ಅಪ್ಲೋಡ್ ಆಗಿರೋದ್ರಿಂದ ನೀವು ನಿಮ್ಮ ಪಟ್ಟಿ ಏನು ಈಗಾಗಲೇ ಸರ್ವೆ ಪಟ್ಟಿ ಇದೆ ನಿಮ್ಮ ಹತ್ರ ಒಂದು ಪಟ್ಟಿ ಇದೆ ಜಿ ಬಿ ವೈಸ್ ಆ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಪಟ್ಟಿಯಲ್ಲಿ ಈ ವ್ಯಕ್ತಿ ಇದ್ರಾಗೆ ಅನಕ್ಷರಸ್ಥರ ಅದನ್ನು ಅಥವಾ ಇಲ್ವೋ ಇದರಲ್ಲಿ ಈ ಮೂರು ಎಕ್ಸಾಮ್ ಮೂವತ್ತು ಹೆಸರು ನಾವು ಪಟ್ಟಿ ಮಾಡ್ಕೊಳ್ಳಕ್ಕಾಗಲ್ಲ ಮಾಡ್ತಾ ಬರ್ತಾನೆ ಮೂವತ್ತು ಜನ ನಿಮ್ಮ ಪ್ರೇರಕರಿಗೆ ಬರ್ಡನ್ ಆಗುತ್ತಾ ಒಂದು ಅರ್ಧ ಗಂಟೆ ಕುತ್ಕೊಂಡು ಬರೆಯೋದಿಲ್ವ ಆ ಸಮಸ್ಯೆ ಇಲ್ಲ ಅಂದಮೇಲೆ ನಿಮಗೆ ನಿರ್ದಿಷ್ಟ ಅನಕ್ಷರಸ್ಥರು ಸಿಗ್ತಾರೆ ಗ್ರಾಮ ಪಂಚಾಯತಿವಾರು ನಿಮಗೆ ಅನಕ್ಷರಸ್ಥರು ಸಿಕ್ಕ ಮೇಲೆ ನಿರ್ದಿಷ್ಟವಾದ ನಿಮ್ಮ ಸ್ವಯಂ ಸೇವಕರು ಸಿಗ್ತಾರೆ ಕೋಣೆ ಯಾವ ಕೋಣೆ ಮ್ಯಾಚಿಂಗ್ ಮ್ಯಾಚಿಂಗ್ ಪಟ್ಟಿ ಮಾಡ್ಕೊಳ್ಳಿ ಮ್ಯಾಚಿಂಗ್ ಮ್ಯಾಚಿಂಗ್ ನಾನು ಅದನ್ನೇ ಹೇಳಿ ಇರತಕ್ಕಂಥವ್ರನ್ನ ಒಂದು ಕಡೆಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ರಾಜ್ಯದ ಆರು ಜಿಲ್ಲೆಗಳಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈ ಅನುಷ್ಠಾನಗೊಳಿಸ್ತಾ ಇರಬೇಕಾದ್ರೆ ಈ ಜಿಲ್ಲೆಗಳಲ್ಲಿ ನಮ್ಮ ಸಾಕ್ಷರ ಭಾರತ ಕಾರ್ಯಕ್ರಮ ಯಾವ ತರದಲ್ಲಿ ಅನುಷ್ಠಾನಗೊಳ್ತಾ ಇದೆ ಎಷ್ಟು ಮಟ್ಟಿಗೆ ಸಾರ್ಥಕತೆ ಇದೆ ಸಾಧಕ ಬಾಧಕಗಳನ್ನು ನಾವು ಪರಿಶೀಲನೆ ಮಾಡಲಿಕ್ಕೆ ನಾನು ಇವತ್ತು ಈ ಜಿಲ್ಲೆಗೆ ಬಂದಿದ್ದೇನೆ ನಮ್ಮ ಎಲ್ಲ ಆರು ಜಿಲ್ಲೆಯ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಕಾರ್ಯಕ್ರಮ ಸಹಾಯಕರು ಮತ್ತು ನಿರ್ದೇಶನಾಲಯದ ಅಧಿಕಾರಿಗಳು ಬಂದಿದ್ದಾರೆ ಕಾರ್ಯಕ್ರಮದ ನಿರ್ದಿಷ್ಟ ಗುರಿಯನ್ನು ಈಗಾಗಲೇ ನಾವು ಜಿಲ್ಲಾವಾರು ಸುಮಾರು 6 ಲಕ್ಷ ಭೌತಿಕ ಗುರಿಯನ್ನು ನಾವು ನಿಗದಿಪಡಿಸಿಕೊಂಡಿದ್ದೇವೆ
ಆರ್ಥಿಕ ಗುರಿ 21 ಕೋಟಿ 22 ಲಕ್ಷ ನಾವು ಹಣವನ್ನ ಈ ಜಿಲ್ಲೆಗಳಿಗಾಗಿ ಅನುದಾನವನ್ನ ಮೀಸಲಿರಿಸಿದ್ದೇವೆ सो ಈ ಅನುದಾನ ಮೀಸಲಿರಿಸಿ ಈಗಾಗಲೇ ಕಾರ್ಯಕ್ರಮವನ್ನ ಎಲ್ಲ ನಮ್ಮ ಆರು ಜಿಲ್ಲೆಗಳ ಜಿಲ್ಲಾ ವ್ಯಾಪ್ತಿಯಲ್ಲಿ ಮತ್ತು ತಾಲ್ಲೂಕಿನಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ವೈಸ್ಕರ ಶಿಕ್ಷಣಾಧಿಕಾರಿಗಳು ಕ್ರಮವಹಿಸಿದ್ದಾರೆ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಬೇಕಾಗಿರತಕ್ಕಂತ ಏನು ನಮ್ಮ ಪ್ರೇರಕರು ಇರಬಹುದು ಮತ್ತು ತಾಲ್ಲೂಕಿಗೆ ತಾಲ್ಲೂಕು ಸಂಯೋಜಕರು ಇರಬಹುದು ಇವುಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ कार्यक्रम अनुष्ठानगता सो अदरली नम समीक्षे ऐन ना समीक्षे समीक्षली निर्दिष्ट ग्राम पंचायती मटदे अनक्षरस्थर आधरसी अगर पट्टी अनक्षरस्थे ना वब्ब वालंटरी अरे स्वयं सेवा नेलेयल्लि नावु बोधकरन्न नावु ऐडेंटिफाई माडिदिवि आ बोधकर मूलक 10 जन अनक्षरन्न गुरुतिसि अवर मूलक कलिकेयन्न माडतक्कंत नम्म विधान इदे सो आ ग्राम पंचायतियल्लि ईग आ केलस नडेयता इदे अदक्कागले ईगागले वालंटरी टीचर्सन्न नम्म जिल्ला वैस्कर शिक्षणाधिकारिगळु गुरुतिसि आ वालंटरी टीचर्सिगे ईगागले ತರಬೇತಿಯನ್ನ ಕೊಡತಕ್ಕಂತ ಕೆಲಸವನ್ನು ತಾಲ್ಲೂಕ ಅಂತದಲ್ಲಿ ನಮ್ಮ ತಾಲ್ಲೂಕು ಸಂಯೋಜಕರ ಮೂಲಕ ಮಾಡಿದ್ದಾರೆ ಈಗಾಗಲೇ ಕಾರ್ಯಕ್ರಮ ಇನ್ನ ಈ ಕೇವಲ ಇನ್ನ 6 ತಿಂಗಳ ಅವಧಿಯೊಳಗಡೆ ಅದು ಕಾರ್ಯಕ್ರಮ ನಾವು ಕಲಿಕೆ ನಡೆಸುತ್ತಾ ಇದ್ದೀವಿ ಈಗ ಮೊದಲನೇದಾಗಿ ಆಗಸ್ಟ್ 15 ರೊಳಗಡೆ ಈ 6 ಜಿಲ್ಲೆಗಳಲ್ಲಿ ನಾವು ಆಗಸ್ಟ್ 15 ರೊಳಗಡೆ ಕಾರ್ಯಕ್ರಮನ ನಾವು ಎಲ್ಲ ಜಿಲ್ಲೆಗಳ ಗ್ರಾಮ ಪಂಚಾಯಿತಿ ಎಲ್ಲೆಲ್ಲಿ ಅನಕ್ಷರಸ್ಥರೋ ಅಲ್ಲಿ ಒಂದು ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸೋ ಇಲ್ಲಿ ಇರತಕ್ಕಂತ ಅನಕ್ಷರಸ್ಥರನ್ನ ನಾವು ಸಾಕ್ಷರಸ್ಥರನ್ನಾಗಿ ಮಾಡಬೇಕು ಅಂತ ಇವತ್ತು ಎಲ್ಲರೂ ನಮ್ಮ ಅಧಿಕಾರಿಗಳು ಎಲ್ಲರೂ ಒಂದು ಸಿದ್ಧತೆ ಮಾಡ್ಕೊಂಡು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈ ಜಿಲ್ಲೆಗಳಲ್ಲಿ ಖಂಡಿತ ಯಶಸ್ವಿ ಆಗುತ್ತೆ ಅಂತಕಂತದ್ದು ನಮ್ಮ ಅನಿಸಿಕೆ ಇದೆ ಈ ಸಂದರ್ಭದಲ್ಲಿ ಲೋಕ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರಿನ ನಿರ್ದೇಶಕರಾದ ಕೆಎನ್ ವಿಜಯ್ ಉಪನಿರ್ದೇಶಕರಾದ ಗೀತಾದೇವಿ ಸಿಎಸ್ ಸಹಾಯಕ ನಿರ್ದೇಶಕರಾದ ಗಿರಿಜಮ್ಮ ಹೆಚ್ಎನ್ ಅಶ್ವತ್ಥರಾಮು ಮುಖ್ಯ ಲೆಕ್ಕಾಧಿಕಾರಿಗಳಾದ ರವಿಕುಮಾರ್ ಕಾರ್ಯಕ್ರಮದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂಆರ್ ದೊರೆರಾಜು ಮತ್ತು ಕಲಬುರಗಿಯ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳಾದ ಎನ್ವಿ ಶಿವಪ್ಪರವರು ಉಪಸ್ಥಿತರಿದ್ದರು ದಿ ಆರ್ಟ್ ಇಂಟಿಗ್ರೇಷನ್ ಫೈನ್ ಆರ್ಟ್ ಕಾಲೇಜಿನಲ್ಲಿ ಸವಿತಾ ಕೋರಿಯವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಜರುಗಿತು ಕಲಬುರಗಿ ನಗರದ ದಿ ಆರ್ಟ್ ಇಂಟಿಗ್ರೇಷನ್ ಫೈನ್ ಆರ್ಟ್ ಕಾಲೇಜಿನ ಅಂಕುರ್ ಆರ್ಟ್ ಗ್ಯಾಲರಿಯಲ್ಲಿ ಇಂದು ಸವಿತಾ ಎ ಕೋರಿಯವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಡೆಯಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಜುವಲ್ ಆರ್ಟ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಗೋಡಿ ಅವರು ಈ ಚಿತ್ರಕಲಾ ಪ್ರದರ್ಶನವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ತದನಂತರ ಎಲ್ಲರೂ ಕಲಾಕೃತಿಗಳನ್ನು ವೀಕ್ಷಿಸಿದರು ಕೃತಿಗಳ ಒಂದು ವಿಶೇಷ ಏನಂದ್ರೆ ಬಹುಶಃ ಇದು ನಮ್ಮ ಸಾಮಾಜಿಕ ಬದುಕಿಗೆ ಹತ್ತಿರದಲ್ಲೇ ಇರುವಂಥದ್ದು ಒಂದು ಚಿತ್ರ ಬರೀಬೇಕಾದ್ರೆ ಇಂಥದ್ದೇ ನಾವು ವಿಷಯ ಆಯ್ಕೊಂಡಿರ್ಬೇಕಂತಲ್ಲ ನಮ್ಮ ಮನೆಯಲ್ಲಿ ನಮ್ಮ ಕಣ್ಣಿದ್ರೆ ನಾವು ನೋಡಿರುವಂಥದ್ದು ಬಹುಶಃ ನಮಗೆ ಒಂದು ರೀತಿ ಮುದ್ದೆ ಅಂತ ಅಂದ್ಕೊಂಡಿರುವ ಕೆಲವೊಂದು ಬಟ್ಟೆಗಳನ್ನು ನಾವೆಲ್ಲ ಒಂದು ಕಡೆ ಬೆಳಗ್ಗೆ ನಮ್ಮ ದೈನಂದಿನ ಕೆಲಸ ಕಾರ್ಯಗಳು ಮಾಡುವಾಗ ಅಲ್ಲೆಲ್ಲ ಬಟ್ಟೆಗಳನ್ನು ಬಿದ್ದಿರುವಂತ ನೋಡಿದ್ವಿ ಆ ಬಟ್ಟೆ ಬಿದ್ದಿರುವ ಕೆಲವೊಂದೇನು ಲಕ್ಷಣಗಳಿದ್ದಾವೆ ಅದರಲ್ಲಿ ಇವರು ಪ್ರಾಣಿ ಸಂಕಲಗಳನ್ನು ತೋರಿಸುವಂಥದ್ದು ಮತ್ತು ಅದನ್ನು ತಮ್ಮ ಬಣ್ಣ ರೇಖೆಗಳ ಮೂಲಕ ಒಂದು ಕೃತಿಯಾಗಿ ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ಏನಿದೆ ಅಲ್ಲ ಈ ಸಮಕಾಲೀನ ಸ್ಥಿತಿಗತಿಗಳನ್ನು ಒಂದು ಏನು ಸಹಜವಾಗಿಯೇ ಕಂಡಿರುವಂತಹ ಒಂದು ದೃಶ್ಯ ಇವುಗಳನ್ನು ಒಂದು ಚಿತ್ರದ ಮೂಲಕ ತಗೊಂಡು ಬಂದಿದ್ದಾರೆ ಇದು ಒಂದು ರೀತಿಯ
ತುಂಬ ಒಳ್ಳೆಯ ಅವರ ಒಂದು ಅಭಿವ್ಯಕ್ತಿ ಅಂತ ಹೇಳ್ಕೊಳ್ತೀನಿ. ನಾನು ಎಕ್ಸಿಬಿಷನ್ ಮಾಡಿದ್ದೀನಿ ಆರ್ಟ್ ಇಂಟಿಗ್ರೇಷನ್ ಕಾಲೇಜ್ನಲ್ಲಿ. ನನಗೆ ಎಲ್ಲರೂ ಸಹಾಯ, ನನ್ನ ವರ್ಕು ಬಟ್ಟೆಗಳಿಂದ ನಾನು ಹೇಗೆ ಬಿದ್ದಿದ್ದೇವೆ ಅದು ಅದರಲ್ಲಿ ಪ್ರಾಣಿಗಳ ಆಕಾರನ ಕಂಡು ನಾನು ವರ್ಕ್ ಮಾಡಿದ್ದೀನಿ. ಕಲರು, ಬಣ್ಣ ಅವೆಲ್ಲ ಬಳಸ್ಕೊಂಡು ನನಗೆ ಪ್ರಾಣಿ ಅಂದರೆ ಇಷ್ಟ. ಒಂದು ಫ್ಲಾಟ್ ವರ್ಕ್, ಒಂದು ಚೆಕ್ಸ್ ವರ್ಕ್ ಭಾಳ ಇಷ್ಟ. ಹೀಗಾಗಿ ನಾನು ಬಟ್ಟೆಗಳ ಒಂದು ಫೋಲ್ಡಿಂಗ್ಸಲ್ಲೇ ನಾನು ಒಂದೇನೋ ನನ್ನ ಕಲಾಕೃತಿ ಒಂದು ಕ್ರಿಯೇಟಿವಿಟಿ ಆಗಿ ನಾನು ತೋರಿಸ್ಕೊಡ್ಬೇಕು ಅಂಥೇಳಿ ನಾನು ನನ್ನ ಪೇಂಟಿಂಗ್ಸ್ ಮಾಡಿದ್ದೀನಿ. ನನ್ನ ಈ ಗುರುವೃಂದಕ್ಕೂ ಮತ್ತು ಇಂಟಿಗ್ರೇಷನ್ ಕಾಲೇಜು, ಐಡೆಲ್ ಕಾಲೇಜು ಮತ್ತು ನನ್ನ ಈ ನನಗೆ ಈ ಶೋ ಪೇಂಟ್ ಎಕ್ಸಿಬಿಷನ್ ಮಾಡಲಿಕ್ಕೆ ನನಗೆ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಧನ ಸಹಾಯ ಮಾಡಿದ್ದಕ್ಕೂ ನನಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಆದರೆ ನನ್ನ ನಾವು ಲೇಡೀಸ್ ಆಗಿ ಮುಂದೆ ಬರ್ಲಿಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ನಾವು ಪೇಂಟಿಂಗ್ ಮಾಡಿ ಮನೇಲೇ ಇಟ್ಕೊಂಡು ಕೂಡ್ತಿದ್ದೆವು. ಹೀಗಾಗಿ ಅವರು ನಮ್ಗೆ ಒಂದು ಹೆಲ್ಪ್ ಮಾಡಿ ತುಂಬ ಒಂದು ಸಹಾಯ ಮಾಡಿ ನಮ್ಗೆ ಭಾಳ ಮುಂದುವರೆಯೋ ಥರ ನಮ್ಗೆ ಸ್ಫೂರ್ತಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ ಹೇಳಕ್ಕೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ MH ಬೆಳಂಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿಶ್ವಜ್ಯೋತಿ ಪ್ರತಿಷ್ಠಾನದ ವತಿಯಿಂದ ನಗರದ ಚೌಡೇಶ್ವರ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ನಗೆ ಸುಗ್ಗಿ 2017 ಕಾರ್ಯಕ್ರಮ ಜರುಗಿತು. ಆಧುನಿಕ ಪ್ರಪಂಚದಲ್ಲಿ ಬೇಗ ಶ್ರೀಮಂತನಾಗಬೇಕೆಂಬ ಹಂಬಲದಿಂದ ಮಾನಸಿಕ ಒತ್ತಡಕ್ಕೊಳಗಾಗಿ ದುಡ್ಡಿನ ಹಿಂದೆ ಬೆನ್ನುತ್ತಿರುವ ನಾವುಗಳು ದಿನೇ ದಿನೇ ನಗು ಮರೆಯುತ್ತಿದ್ದೇವೆ ಎಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಾಸುದೇವ್ ಸೇಡಂ ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ಚೌಡೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನಗೆ ಸುಗ್ಗಿ 2017 ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಸಂತೋಷ್ ನಾಡಗಿರಿ ಮಾತನಾಡಿ, ನಗು ಮಾನವನ ಹಲವಾರು ಸಂಕಷ್ಟಗಳನ್ನು ದೂರ ಮಾಡಿ ಆರೋಗ್ಯವಂತ ಶರೀರದಲ್ಲಿ ರೋಗ ನಿರೋಧಕ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ತೇಗುಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚೌಡೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಡಾಕ್ಟರ್ ಇಂದಿರಾ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಖ್ಯಾತ ಹಾಸ್ಯ ಕಲಾವಿದರಾದ ಶರಣು ದೇಸಾಯಿ, ಮಿಮಿಕ್ರಿ ಹಾಸ್ಯ ಕಲಾವಿದ ರಾಜಯ್ಯ ಸ್ವಾಮಿ ಖಾನಾಪುರ್ ಹಾಸ್ಯದ ಬುಗ್ಗೆ ಹರಿಸಿ ಮಕ್ಕಳಿಗೆ ಮತ್ತು ನೆರೆದ ಜನರನ್ನು ನಗುವಿನಲ್ಲಿ ತೇಲಾಡುವಂತೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರು ಸೂರ್ಯಕಾಂತ್ ಜಮಾದಾರ್, ಭರಪ್ಪ ದಮಗೊಂಡ್, ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ತಿಳುಗೋಳ್, ರೇಣುಕಾ ಸಿಂಗೆ, ಅನಿಲ್ ಕುಮಾರ್ ಕುಲಕರ್ಣಿ, ಪರಮೇಶ್ವರ್ ಶೆಟಕಾರ್, ಲಘುಮಣ್ಣ ಕರಗುಪ್ಪಿ, ಸುಭಾಷ್ ಚಕ್ರವರ್ತಿ, ರವಿ ಹರಗಿ, ಶಿವಾನಂದ ಲೇಂಗಟಿ, ಮಹಾಂತಯ್ಯ ಸ್ಥಾವರಮಠ್, ಶಿವಾನಂದ ಮಠಪತಿ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.